ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಲ್ಕ್ ಸ್ಯಾರಿ ಬಗ್ಗೆ ಸಿಲ್ಕ್ ಸ್ಯಾರಿಯಲ್ಲಿ ಎಣ್ಣೆ ಕಲೆಗಳಾಗಿದ್ದರೆ ಅಥವಾ ಸಾಂಬಾರ್ ಕಲೆಗಳಾಗಿದ್ದರೆ ಫಂಕ್ಷನ್ಗಳಿಗೆ ಹೋಗಿರ್ತೀವಿ ಸಾಂಬಾರ್ ಚೆಲ್ಲಿರುತ್ತೆ ಅಥವಾ ಪೂಜೆಗಳಿಗೆ ಹೋದವಾಗ ಸ್ವಲ್ಪ ಏನಾದರೂ ನಾವು ಕುತ್ಕೊಳೋದು ಎಣ್ಣೆ ಚೆಲ್ಲಿದ ಮಣಿ ಮೇಲೆ ಕುತ್ಕೊಂಡಿದ್ರೆ ಅಥವಾ ಏನೋ ಸ್ವಲ್ಪ ಪೂಜೆ ಮಾಡುವಾಗ ಎಣ್ಣೆ ಏನಾದರೂ ಸೀರೆ ಮೇಲೆ ತಾಗಿದರೂ ಕೂಡ ಕಲೆಗಳಾಗಿ ಬಿಡಿರುತ್ತೆ ಅದನ್ನು ನಾವು ವಾಶ್ ಮಾಡಬೇಕು ಅಂದರೆ ತುಂಬಾ ಖಚಿತಿ ಪಡ್ತೀವಿ ಡ್ರೈ ಕ್ಲೀನಿಗೆ ಕೊಡಬೇಕು ಅಂತ ಆಗುತ್ತೆ ಕೆಲವೊಂದು ಸಾರಿ ಡ್ರೈ ಕ್ಲೀನಿಗೆ ಕೊಡುವಷ್ಟು ಪೂ ಸತ್ತು ಇರೋಲ್ಲ ಅಥವಾ ಹತ್ತಿರದಲ್ಲಿ ಡ್ರೈ ಕ್ಲೀನ್ಗಳು ಇರೋದಿಲ್ಲ ಅಂಥ ಸಮಯದಲ್ಲಿ ನಾವು ಹೇಗೆ ಮನೆಯಲ್ಲೇನೆ ಕ್ಲೀನಾಗಿ ಎಣ್ಣೆ ಕಲೆನ ಹೋಗ್ಲಾಡಿಸ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಯಾರಿಗೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ನಮ್ಮನೆಯಲ್ಲಿ ಬೆಳಗ್ಗೆ ಪೂಜೆ ಇತ್ತು ಪೂಜೆಗೆ ಅಂತ ಉಟ್ಕೊಂಡಿರೋ ಸಿಲ್ಕ್ ಸ್ಯಾರಿ ಇದು ಈ ಸ್ಯಾರಿಗೆ ಸ್ವಲ್ಪ ಎಣ್ಣೆ ಕಲೆ ಆಗಿಬಿಟ್ಟಿದೆ ಸೊ ಫಟಾಫಟ್ ಅಂತ ಹೇಳಿ ನಾವೀಗ ಈ ಎಣ್ಣೆ ಕಲೆನ ತೆಗಿಬೇಕು ಹೇಗದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾವು ನಾನಿಲ್ಲಿ ಎರಡು ಉಪಾಯ ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಯಾವುದು ಬೇಕಾದರೂ ಅದನ್ನು ಫಾಲೋ ಮಾಡ್ಬೋದು ನೋಡಿ ಸೀರೆ ಮೇಲೆ ಎಣ್ಣೆ ಬಿದ್ದಿದೆ ಸೊ ಇದನ್ನು ನಾವು ಹೋಗಬೇಕು ತೆಗಿಬೇಕು ಅಂದರೆ ಇಮಿಡಿಯೇಟ್ ನೀವೇನು ಮಾಡಬೇಕು ಇಮಿಡಿಯೇಟ್ ಈ ಎಣ್ಣೆ ಕಲೆ ಮೇಲೆ ಪೌಡರ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಅಷ್ಟೇ ಯಾವುದಾದ್ರೂ ಪೌಡರ್ ಆಗ್ಬೋದು ಇದೇ ಪೌಡರ್ ಅಂತೇನಿಲ್ಲ ಯಾವುದೇ ಕಂಪ್ನಿಯ ಪೌಡರ್ ಆದರೂ ನೀವು ಡೈಲಿ ಯೂಸ್ ಮಾಡುವ ಟಾಲ್ಕಮ್ ಪೌಡರ್ನ ನೀವು ಈ ಕಲೆ ಆಗಿರುವಂತಹ ಜಾಗದಲ್ಲಿ ನೀವು ಸ್ಪ್ರೇ ಮಾಡಿದರೆ ಆಯಿತು ನೋಡಿ ಈ ಥರ ಎಣ್ಣೆ ಎಲ್ಲೆಲ್ಲಿ ಎಣ್ಣೆ ಕಲೆಗಳು ಬಿದ್ದಿದೆಯೋ ಎಲ್ಲೆಲ್ಲಿ ಎಣ್ಣೆ ಕಲೆ ಆಗಿದೆಯೋ ಅದೆಲ್ಲ ಭಾಗದಲ್ಲೂ ಕೂಡ ಎಲ್ಲ ಜಾಗದಲ್ಲೂ ಕೂಡ ಈ ಥರ ಪೌಡರನ್ನ ನೀವು ಹಾಕಿಬಿಟ್ರೆ ಆಯಿತು ನೋಡಿ ಆ ಪೌಡರ್ ಪೂರ್ತಿಯಾಗಿ ಎಣ್ಣೆನ ಹೀರ್ಕೊಳ್ಳುತ್ತೆ ಈ ಥರ ಹಾಕಿಬಿಟ್ಟು ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಎಣ್ಣೆ ಎಲ್ಲ ಅದು ಹೀರ್ಕೊಂಡಿರುತ್ತೆ ಈ ಪೌಡರು ಎಣ್ಣೆ ಹೀರ್ಕೊಂಡಿರುತ್ತೆ ಸಿಲ್ಕ್ ಸ್ಯಾರಿಗಳು ತುಂಬ ರೇಟ್ ಇರೋದ್ರಿಂದ ಆಗಾಗ ನಾವು ತೆಗೊಳಕ್ಕಾಗೋದಿಲ್ಲ ಸೊ ಇರೋ ಸ್ಯಾರಿಗಳನ್ನು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಸಿಲ್ಕ್ ಸ್ಯಾರಿನ ಹಾಳಾಗದಂತೆ ವರ್ಷಾನುಗಂಟ್ಲೆ ಹೇಗೆ ನಾವು ಸುರಕ್ಷಿತವಾಗಿ ಇಡಬಹುದು ಅನ್ನೋದನ್ನು ಕೂಡ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಮಾಡಿದ್ದೀವಿ ಅದನ್ನು ಯಾರು ನೋಡಿಲ್ವೋ ಪ್ಲೀಸ್ ಈಗಲೇ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾನು ಎಣ್ಣೆ ಕಲೆ ಮೇಲೆ ಏನು ನಾನು ಪೌಡರ್ ಹಾಕಿದ್ನಲ್ಲ ಅದನ್ನು ನಾನೀಗ ಈ ಥರ ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫುಲ್ ತೆಕ್ಕೊಳ್ತಾ ಇದ್ದೀನಿ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ನೀಟಾಗಿ ಎಣ್ಣೆ ಕಲೆ ಹೋಗುತ್ತೆ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಸ್ವಲ್ಪ ಕೂಡ ಎಣ್ಣೆ ಕಲೆ ಕಾಣಿಸ್ತಾ ಇಲ್ಲ ಅಷ್ಟು ನೀಟಾಗಿ ಹೋಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಅಕಸ್ಮಾತ್ ಏನಾದರೂ ಪೌಡರ್ ಹಾಕಿದರೂ ಕೂಡ ಇನ್ನೂ ಎಣ್ಣೆ ಕಲೆ ಹೋಗಿಲ್ಲ ಅಂದರೆ ಡೋಂಟ್ ವರಿ ಸ್ವಲ್ಪ ಬಿಸಿನೀರಲ್ಲಿ ಒಂದು ಬಟ್ಟೆನ ಅದ್ಬಿಟ್ಟು ಜಸ್ಟ್ ನೀವು ಅದು ಎಲ್ಲಿ ಕಲೆ ಆಗಿದೆಯೋ ಅಲ್ಲಿ ವಾಶ್ ಮಾಡಿ ಅಷ್ಟೇ ಸ್ವಲ್ಪ ಮೈಲ್ಡ್ ಶಾಂಪೂನ ಹಚ್ಚಿಬಿಟ್ಟು ನೀವು ವಾಶ್ ಮಾಡಿದರೆ ಫುಲ್ ಕ ಫಟಾಫಟಾಗಿ ಹೋಗಿಬಿಡುತ್ತೆ ಎಣ್ಣೆ ಕಲೆ ನೋಡಿ ಇಲ್ಲಿ ನಾನು ಸ್ವಲ್ಪ ಸಾಂಬಾರ್ ಕಲೆ ಆಗಿದೆ ನಿಮಗೆ ಲೈಟಾಗಿ ಸಾಂಬಾರ್ ಕಲೆ ಆಗಿದೆ ಇದನ್ನು ಕೂಡ ನಾನು ಹೇಗೆ ಹೋಗ್ಲಾಡ್ಸ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ತೊಗೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಬಿಸಿನೀರಿದೆ ಈ ಬಿಸಿನೀರಿಗೆ ಜಸ್ಟ್ ಒಂದು ನ್ಯಾಪ್ಕಿನನ್ನು ಅದ್ದುಬಿಟ್ಟು ನಾನು ಎಲ್ಲೆಲ್ಲಿ ಸಾಂಬಾರ್ ಕಲೆ ಆಗಿದೆಯಲ್ಲ ಅದನ್ನು ಅಲ್ಲಿ ಮಾತ್ರ ನಾನು ಹೀಗೆ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲೆಲ್ಲಿ ಸಾಂಬಾರ್ ಕಲೆ ಆಗಿದೆಯಲ್ಲ ಅಲ್ಲಿ ಮಾತ್ರ ನೀವು ಹೀಗೆ ಬಿಸಿನೀರಿಂದ ಸ್ವಲ್ಪವೇ ಸ್ವಲ್ಪ ಈ ಥರ ಮಾಡೋದ್ರಿಂದ ಬೇಗನೆ ನಿಮ್ಮ ಸೀರೆ ಕೂಡ ಕಲೆ ಆಗೋದಿಲ್ಲ ಬೇ ಹೋಗಿಬಿಡುತ್ತೆ ಕಲೆ ಆಗಿರೋದು ಕೂಡ ಹೋಗ್ಬಿಡುತ್ತೆ ಈ ಥರ ನಾವು ವಾಶ್ ಮಾಡಾದ್ಮೇಲೆ ಮೈಲ್ಡ್ ಆಗಿರುವ ಬಿಸಿಲಲ್ಲಿ ಅಂದರೆ ಬೆಳಗಿನ ಎಳೆ ಬಿಸಿಲಲ್ಲಿ ನಾವು ಸೀರೆನ ಒಣ ಹಾಕೋದ್ರಿಂದ ಸೀರೆ ಕೂಡ ಹಾಳಾಗೋದಿಲ್ಲ ಹಾಗೆಯೇ ಸೀರೆ ಇಟ್ಟು ಇಟ್ಟು ಬೀರೋಲ್ಲಿ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಆ ಸ್ಮೆಲ್ಲು ಕೂಡ ಹೋಗಿಬಿಡುತ್ತೆ ಸೊ ನಾವೇನು ಮಾಡಬೇಕು ತ್ರೀ ಮಂತ್ಸಿಗೆ ಒಂದು ಸಾರಿ ತ್ರೀ ಮಂತ್ಸ್ಗೆ ಒಂದು ಸಾರಿ ಫ್ರೆಂಡ್ಸ್ ಸಿಲ್ಕ್ ಸ್ಯಾರಿಗಳನ್ನು ಬೆಳಗಿನ ಎಳೆ ಬಿಸಿಲಲ್ಲಿ ನಾವು ಒಣ ಹಾಕೋದ್ರಿಂದ ಸೀರೆಗಳು ಕೆಟ್ಟ ಸ್ಮೆಲ್ ಬರೋದಿಲ್ಲ ಸೀರೆಗಳು ತುಂಬ ಚೆನ್ನಾಗಿ ತುಂಬ ವರ್ಷಗಳವರೆಗೂ ಕೂಡ ಬಾಳಿಕೆ ಬರುತ್ತೆ ಹಾಗೆಯೇ ಸಿಲ್ಕ್ ಸ್ಯಾರಿಯ ಬಾರ್ಡರ್ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಈ ಸ್ಯಾರಿಗಳನ್ನು ಉಲ್ಟಾ ಮಡ್ಚಿ ಹೀಗೆ ಉಲ್ಟಾ ಬಾರ್ಡರ್ ಏನಿದೆಯಲ್ಲ ಅದು ಒಳಗಡೆ ಭಾಗದಲ್ಲಿ ಬರಬೇಕು ಆ ರೀತಿ ಉಲ್ಟಾ ಮಡ್ಚಿ ಇಟ್ಟರೆ ನೀವು ಬಾರ್ಡರ್ ಕಪ್ ಆಗೋದಿಲ್ಲ ಸೊ ತುಂಬ ವರ್ಷಗಳಿಗೂ ಕೂಡ ನಾವು ಸೀರೆಗಳನ್ನು ಇಟ್ಕೋಬಹುದು ನೋಡಿ ಈ ಸ್ಯಾರಿ ಇದೆಯಲ್ಲ ನೀವೀಗೇನು ನೋಡ್ತಿದ್ದೀರಲ್ಲ ಇದು ನಮ್ಮ ಅತ್ತೆಯ ಸೀರೆ ಈಗ ನೀವು ನೋಡ್ತಿರೋ ಸೀರೆ ಏನಿಲ್ಲ ಅಂದ್ರೂ ಮೂವತ್ತರಿಂದ ಮೂವತ್ತೈದು ವರ್ಷದ ಹಿಂದಿನ ಸೀರೆ ಇರಬಹುದು ನೋಡಿ ಇನ್ನೂ ಕೂಡ ಜರಿ ಎಲ್ಲ ಎಷ್ಟು ಬ್ರೈಟ್ ಆಗಿ ಇದೆ ಅಂತ ಹೇಳಿ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಲ್ವಾ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್ ಎಣ್ಣೆ ಕಲೆ ಆಗಿದ್ದರೆ ಪೌಡರನ್ನ ಹಾಕಿ ಹಾಗೆಯೇ ಸಾಂಬಾರುಗಳ ಕಲೆ ಆಗಿದ್ದರೆ ಅದನ್ನು ಲೈಟಾಗಿ ಬಿಸಿ ನೀರಲ್ಲಿ ನಾವು ವಾಶ್ ಮಾಡೋದ್ರಿಂದ ಅಂದರೆ ಲೈಟಾಗಿ ಬಿಸಿ ಇರಬೇಕು ಅದನ್ನು ಕೂಡ ಒಂದು ಬಟ್ಟೆಯನ್ನು ಅದ್ದಿಬಿಟ್ಟು ಒರೆಸೋದ್ರಿಂದ ನಿಮ್ಮ ಸೀರೆ ಮೇಲೆ ಆಗಿರುವ ಕಲೆ ಹೋಗುತ್ತೆ ಹಾಗೆಯೇ ನಮ್ಮ ಬಾರ್ಡರ್ ಕಪ್ಪಾಗಬಾರ್ದು ಅಂದರೆ ಉಲ್ಟಾ ಮಡಚಿ ಇಡಬೇಕು ಈ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು